ವೀಕ್ಷಕರೇ ಅಪಾಜ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಸರ್ಕಾರಿ ಉದ್ಯೋಗಿಗಳಿಗಾಗಿ ಎನ್ಆರ್ ಎನ್ನ ಸ್ಥಾಪನೆ ಮಾಡಲಾಗಿ ಕೇಂದ್ರ ಸಚಿವ ಸಂಪುಟ ಇದ್ದದ್ದು ಅನುಮೋದನೆಯನ್ನ ನೀಡಿದೆ ಏನಿದು ಎನ್ ಆರ್ ಎ ಅಂತಂದ್ರೆ ಈಗ ಇರುವಂತಹ ವ್ಯವಸ್ಥೆ ಏನಿತ್ತಲ್ಲ ಆ ಬಿ ಮತ್ತು ಸಿ ವೃಂದದ ಹುದ್ದೆಗಳ ನೇಮಕಾತಿಗಾಗಿ ಆ ವ್ಯವಸ್ಥೆಯಿಂದ ಸಂಪೂರ್ಣವಾಗಿ ಬದಲಾದಂತಹ ವ್ಯವಸ್ಥೆಯನ್ನು ಜಾರಿಗೆ ಸಲ್ಲುವ ಸಲುವಾಗಿ ರಾಷ್ಟ್ರೀಯ ನೇಮಕಾತಿ ಏಜೆನ್ಸಿಗೆ ಕೇಂದ್ರ ಸಚಿವ ಸಂಪುಟ ಇದ್ದದ್ದು ಅನುಮೋದನೆಯನ್ನು ಕೊಟ್ಟಿದೆ ಸೊ ಈ ಮೂಲಕ ಎಲ್ಲ ಉದ್ಯೋಗಗಳಿಗೂ ಕೂಡ ನಾವು ಕೇವಲ ಒಂದು ಪರೀಕ್ಷೆಯನ್ನು ಬರೆಯಬೇಕಾಗತ್ತೆ ಆ ಎಲ್ಲ ಬದಲಾವಣೆಗಳು ಏನೇನಿದೆ ಅನ್ನೋದನ್ನು ಈ ಒಂದು ವಿಡಿಯೋದ ಉದ್ದಕ್ಕೂ ನೋಡ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಮೊದಲ ಬಾರಿಗೆ ಅಕಾಡೆಮಿಯಲ್ಲಿ ಪಸ್ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡಿತಾ ಇರಿ ಹಾಗಾದ್ರೆ ಈಗ ಇರುವಂಥ ವ್ಯವಸ್ಥೆ ಯಾವುದೇ ರೀತಿಯಾಗಿದೆ ಅನ್ನೋದನ್ನು ನೋಡಿದ್ರೆ ನಮಗೆ ಎನ್ ಆರ್ ಎ ಮೂಲಕವಾಗಿ ಯಾವ ಬದಲಾವಣೆ ಆಗುತ್ತೆ ಅನ್ನೋದು ಗೊತ್ತಾಗತ್ತೆ ಈಗ ಕೇಂದ್ರ ಸರ್ಕಾರದ ಹುದ್ದೆಗಳನ್ನು ಬರೆಯುವ ವಿದ್ಯಾರ್ಥಿಗಳು ಪ್ರತ್ಯೇಕವಾಗಿ ಪ್ರತಿ ಪರೀಕ್ಷೆಯನ್ನು ಬರಿಬೇಕಾಗಿದೆ ಪ್ರತಿ ಹುದ್ದೆಗೆ ಪ್ರತ್ಯೇಕವಾದಂತಹ ಎಕ್ಸಾಮನ್ನು ಬರೀಬೇಕಾಗಿದೆ ಫಾರ್ ಎಕ್ಸಾಂಪಲ್ನ ನೋಡೋದಾದ್ರೆ ರೈಲ್ವೆ ಆಗಿರ್ಬೋದು ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು ಸ್ಟಾಪ್ ಸೆಲೆಕ್ಷನ್ ಆಗಿರ್ಬೋದು ಈ ಹುದ್ದೆಗಳಿಗಾಗಿ ನಾವು ಎಸ್ ಎಸ್ ಸಿ ಬೋರ್ಡಿಂದ ಆರ್ ಆರ್ ಬಿ ಬೋರ್ಡ್ನಿಂದ ಬೇರೆ ಬೇರೆ ಎಕ್ಸಾಮ್ಗಳನ್ನು ಬರಿಬೇಕಾಗಿದೆ ನಂತರದಲ್ಲಿ ಪರೀಕ್ಷೆಗಾಗಿ ದೂರ ದೂರದ ಪ್ರಯಾಣವನ್ನು ಮಾಡಬೇಕಾಗಿದೆ ಬೇರೆ ಬೇರೆ ಜಿಲ್ಲೆ ಗಳಿಗೆ ನಾವು ಸಂಚಾರ ಮಾಡಬೇಕಾಗಿದೆ ಆಮೇಲೆ ಸಪರೇಟ್ ಆದಂತಹ ಶುಲ್ಕವನ್ನು ಕೂಡ ಪಾವತಿ ಮಾಡಬೇಕಾಗಿದೆ ಜೊತೆಗೆ ಬೇರೆ ಬೇರೆ ಆದಂತಹ ಸಬ್ಜೆಕ್ಟ್ಗಳಿಗಾಗಿ ನಾವು ಓದಬೇಕಾಗಿದೆ ಕೇವಲ ಒಂದೇ ರೀತಿಯಾದಂತಹ ಪ್ಯಾಟರ್ನನ್ನು ಕೂಡ ಈ ಎಕ್ಸಾಮ್ಗಳು ಹೊಂದಿರುವುದಿಲ್ಲ ಹಾಗಾಗಿ ಸಪರೇಟ್ ಆದಂತಹ ಅಧ್ಯಯನ ಕೂಡ ನಮಗೆ ಅದಕ್ಕೆ ಅವಶ್ಯಕತೆ ಇರುತ್ತೆ ಆದರೆ ಏನಾಗಿದೆ ಅಂತಂದರೆ ಇನ್ನು ಮುಂದೆ ಬರುವಂತಹ ಪರೀಕ್ಷೆಗಳು ಕೇವಲ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇರ್ತಾ ಇತ್ತು ಕೇಂದ್ರ ಸರ್ಕಾರದ ಹುದ್ದೆಗಳು ಇತ್ತೀಚೆಗೆ ಕೆಲವು ಕನ್ನಡ ಭಾಷೆಯಲ್ಲಿಯೂ ಕೂಡ ಆರ್ ಆರ್ ಬಿ ಎಕ್ಸಾಮ್ಗಳನ್ನು ಬರಿಬಹುದಾಗಿ ಹೊಸ ಹೊಸ ಮಾರ್ಪಾಡುಗಳನ್ನು ಮಾಡಿಕೊಳ್ಳಲಾಗಿತ್ತು ಆದರೆ ಇನ್ನು ಮುಂದೆ ಇರುವಂತಹ ಪರೀಕ್ಷೆಗಳು ಸಂಪೂರ್ಣವಾಗಿ ಈ ಒಂದು ವ್ಯವಸ್ಥೆಯಿಂದ ಬದಲಾವಣೆ ಆಗಲಿದೆ ಅದು ಏನಪ್ಪಾ ಅಂತಂದ್ರೆ ಈ ಒಂದು ಬದಲಾವಣೆಗೆ ಮಾರ್ಗಸೂಚಿಯನ್ನ ರೆಡಿ ಮಾಡಿರೋದು ಎನ್ ಆರ್ ಎ ಸರ್ಕಾರಿ ಉದ್ಯೋಗಿಗಳಿಗಾಗಿ ನೇಮಕಾತಿಗೆ ಸಾಮಾನ್ಯ ಅರ್ಹತಾ ಪರೀಕ್ಷೆ ಇದ್ದದ್ದು ಕಾಮನ್ ಎಂಟ್ರೆನ್ಸ್ ಅನ್ನು ನಡೆಸುವ ಸಲುವಾಗಿನೇ ಈ ಒಂದು ಏಜೆನ್ಸಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸಚಿವ ಸಂಪುಟ ಇದ್ದದ್ದು ಬುಧವಾರ ಈ ಒಂದು ಮಸೂದೆಗೆ ಅನುಮೋದನೆಯನ್ನು ನೀಡಿದೆ ಸ್ನೇಹಿತರೆ ಸೊ ಇದರ ಮೂಲಕವಾಗಿ ಏನಾಗುತ್ತೆ ಅಂತಂದರೆ ಬಿ ಮತ್ತು ಸಿ ತಾಂತ್ರಿಕೇತರ ಹುದ್ದೆಗಳು ನಾಟ್ ನಾನ್ ಟೆಕ್ನಿಕಲ್ ಕೋರ್ಸ್ಗಳು ಯಾವ ಇದಾವಲ್ಲ ಆ ಎಲ್ಲ ಕೋರ್ಸ್ಗಳಿಗೂ ಕೂಡ ಒಂದೇ ಒಂದು ಎಕ್ಸಾಮ್ಗಳು ಇರುತ್ತೆ ಸೊ ಆ ಒಂದು ಆ ಎಕ್ಸಾಮನ್ನು ನಡೆಸಿ ಒಂದು ಕಿರುಪಟ್ಟಿಯನ್ನು ಸಿದ್ಧಪಡಿಸಲಿದೆ ಸೊ ರೈಲ್ವೆ ಸಚಿವಾಲಯ ಹಣಕಾಸು ಸಚಿವಾಲಯ ಹಣಕಾಸು ಸೇವೆಗಳ ಇಲಾಖೆ ರೈಲ್ವೆ ನೇಮಕಾತಿ ಮಂಡಳಿ ಮತ್ತು ಐ ಬಿ ಪಿ ಎಸ್ ಪ್ರತಿನಿಧಿಗಳನ್ನ ಈ ಎನ್ ಆರ್ ಎ ಹೊಂದಿದೆ ಸೊ ಈ ಎನ್ ಆರ್ ಎಲ್ಲಿ ಯಾರ್ಯಾರು ಇರ್ತಾರೆ ಅಂತ ನೋಡೋದಾದ್ರೆ ರೈಲ್ವೆ ಸಚಿವಾಲಯ ಹಣಕಾಸು ಸಚಿವಾಲಯ ಹಣಕಾಸು ಸೇವೆಗಳ ಇಲಾಖೆ ರೈಲ್ವೆ ನೇಮಕಾತಿ ಮಂಡಳಿ ಮತ್ತು ಐ ಬಿ ಪಿ ಎಸ್ ಪ್ರತಿನಿಧಿಗಳನ್ನ ಈ ಒಂದು ಎನ್ ಆರ್ ಎ ಹೊಂದಿರಲಿದೆ ಸೊ ಈ ಮೂಲಕ ಹೊಸ ಮಾರ್ಪಾಡು ಏನಿದೆ ಅಂತ ನೋಡೋದಾದ್ರೆ ಹೊಸ ವ್ಯವಸ್ಥೆಯನ್ನು ನಾವು ಇಲ್ಲಿ ನೋಡು ಗಮನಿಸಿದ ಎಲ್ಲ ನೇಮಕಾತಿಗಳಿಗೂ ಒಂದೇ ಪರೀಕ್ಷೆ ಇರಲಿದೆ ಆಗ್ಲೇ ಆಲ್ರೆಡಿ ಹೇಳಿದ್ದಾಯಿತು ಜೊತೆಗೆ ಪ್ರತಿ ಈ ಒಂದು ಪರೀಕ್ಷೆ ನಡೆದ ನಂತರ ಇವಾಗ ಹೆಂಗೆ ಐ ಬಿ ಪಿ ಎಸ್ ಅನ್ನುವಂಥದ್ದು ಒಂದು ಪರೀಕ್ಷೆಯನ್ನು ಮಾಡಿ ಅದ್ರ ಮೂಲಕ ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ಅದರ ಮಾರ್ಕ್ಸ್ಗಳನ್ನ ಕನ್ಸಿಡರ್ ಮಾಡಲಾಗ್ತಾ ಮಾಡಲಾಗ್ತಾ ಇತ್ತು ಸೊ ಈಗ ಈ ಒಂದು ಎನ್ ಆರ್ ಎ ಎಕ್ಸಾಮಲ್ಲಿ ಏನು ಕಂಡಕ್ಟ್ ಮಾಡ್ತಾರಲ್ಲ ಆ ಎಕ್ಸಾಮಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂತಹ ಅಂಕಗಳನ್ನು ಮೂರು ವರ್ಷದ ಅವಧಿಗೆ ಚಾಲ್ತಿಯಲ್ಲಿ ಇರತ್ತೆ ಸೊ ಈ ಮೂರು ವರ್ಷದ ಅವಧಿಗೆ ಅವರು ನೇಮಕಾತಿಯಾದರೆ ಒಂದು ವೇಳೆ ನೇಮಕಾತಿ ಆದರೂ ಅಂತಂದರೆ ಮುಗಿತು ನೇಮಕಾತಿ ಆಗಿಲ್ಲ ಅಂತಂದರೆ ಮತ್ತೆ ಅರ್ಜಿಯನ್ನು ಸಲ್ಲಿಸಿ ಹೊಸ ಅಂಕಗಳನ್ನು ನೀವರು ಗಳಿಸ್ಕೊಳ್ಬೋದಾಗಿದೆ ಜೊತೆಗೆ ನಮಗೆ ಏನಾದರೂ ಕಡಿಮೆ ಅಂಕಗಳು ಬಂತು ಅಂತಂದರೆ ಅದನ್ನು ನಾವು ಸುಧಾರಿಸಿಕೊಳ್ಳುವ ಸಲುವಾಗಿ ಮತ್ತೆ ಎಕ್ಸಾಮನ್ನು ಕೂಡ ಬರೀಬಹುದಾಗಿದೆ ಅದಲ್ಲದೆ ಕೇವಲ ಉನ್ನತ ಪರೀಕ್ಷೆ ಬರೆದವರೇ ಸಾಕು ಅಂತ ಈ ರೀತಿಯಾಗಿ ಅಗತ್ಯ ಇರೋದಿಲ್ಲ ಊರಿಂದ ಊರಿಗೆ ಪ್ರಯಾಣ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರುವುದಿಲ್ಲ ಜೊತೆಗೆ ಹಿಂದಿ ಇಂಗ್ಲೀಷ್ ಅಥವಾ ಯಾವುದೋ ಒಂದು ಮಾತೃಭಾತೆ ಭಾಷೆಯಲ್ಲಿ ಮಾತ್ರ ಈ ಪರೀಕ್ಷೆಗಳಿರುವುದಿಲ್ಲ ಒಟ್ಟಾರೆ ಹಿಂದಿ ಇಂಗ್ಲೀಷನ್ನು ಒಳಗೊಂಡಂತೆ ಹದಿನ ಹನ್ನೆರಡು ಭಾಷೆಗಳಲ್ಲಿ ಹಿಂದಿ ಇಂಗ್ಲೀಷನ್ನು ಒಳಗೊಂಡಂತೆ ಹದಿನಾಲ್ಕು ಭಾಷೆಗಳು ಹಿಂದಿ ಇಂಗ್ಲೀಷನ್ನು ಹೊರತುಪಡಿಸಿ ಹನ್ನೆರಡು ಭಾಷೆಗಳಲ್ಲಿ ಈ ಒಂದು ಪರೀಕ್ಷೆ ಇದ್ದು ನಡೆಯಲಿದೆ ಸ್ನೇಹಿತರೆ ಇವು ಈ ಒಂದು ಹೊಸ ಬದಲಾವಣೆಯ ಮೂಲಕವಾಗಿ ಖಂಡಿತವಾಗಿಯೂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿದೆ ಜೊತೆಗೆ ಅವರ ಸಮಯ ಮತ್ತು ಸ ಸಮಯನೂ ಉಳಿತಾಯ ಆಗತ್ತೆ ಜೊತೆಗೆ ಹಣ ಹಣದ ಉಳಿತಾಯವೂ ಕೂಡ ಆಗತ್ತೆ ಜೊತೆಗೆ ಬೇಗನೆ ಅವರು ತಮ್ಮ ಗುರಿಯನ್ನು ಮುಟ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಸರ್ಕಾರ ಇದ್ದದ್ದು ಈ ಮೂಲಕವಾಗಿ ಕೊಡುವ ಪ್ರಯತ್ನವನ್ನು ಎನ್ ಆರ್ ಮಾಡುತ್ತೆ ಅಂತ ಹೇಳ್ತಾ ಇವತ್ತು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕನ್ನು ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೆ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್